ಮೈಸೂರು ಅರಮನೆ ಅಂಗಳಕ್ಕೆ ಅಪ್ಪು ಸ್ತಬ್ಧ ಚಿತ್ರ ಬಂದಿದೆ. ದಸರಾ ಮೆರವಣಿಗೆಯ ಕೇಂದ್ರಬಿಂದು ಅಪ್ಪು ಸ್ತಬ್ಧ ಚಿತ್ರ. ಚಾಮರಾಜನಗರ ಜಿಲ್ಲಾಡಳಿತದಿಂದ ಸಿದ್ಧವಾಗಿರುವ ಸ್ತಬ್ಧ ಚಿತ್ರ ಇದು. ಇದು ಮೈಸೂರು ಅರಮನೆ ಅಂಗಳಕ್ಕೆ ಅಪ್ಪು ಸ್ತಬ್ಧ ಚಿತ್ರ ಬಂದಿರುವಂಥದ್ದು. ಈ ಬಾರಿಯ ಸ್ತಬ್ಧ ಚಿತ್ರಗಳಲ್ಲೇ ಬಹಳ ಆಕರ್ಷಣೆ ಅಂತಂದ್ರೆ ಅದು ಅಪ್ಪು ಸ್ತಬ್ಧ ಚಿತ್ರ. ಚಾಮರಾಜನಗರ ಜಿಲ್ಲಾಡಳಿತದಿಂದ ಈ ಒಂದು ಸ್ತಬ್ಧ ಚಿತ್ರವನ್ನು ತಯಾರು ಮಾಡಲಾಗಿದೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ರೆಡಿ ಮಾಡಲಾಗಿದೆ ಅಂತ. ಈ ವನ್ಯ ಸಿರಿಯನ್ನು ಈ ಚಾಮರಾಜನಗರ ಬಿಂಬಿಸುತ್ತೆ. ಅದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ರು ಪುನೀತ್ ರಾಜ್ಕುಮಾರ್ ಅವರು. ಮತ್ತೆ ಅವರ ಮೂಲತಃ ಊರು ಕೂಡ ಆಗಿರೋದ್ರಿಂದಾಗಿ ಚಾಮರಾಜನಗರದವರು ಈ ಅಪ್ಪು ಸ್ತಬ್ಧ ಚಿತ್ರವನ್ನೇ ಕಾನ್ಸೆಪ್ಟ್ ಆಗಿ ಮಾಡಿಕೊಂಡು ಈ ಒಂದು ಸ್ತಬ್ಧ ಚಿತ್ರವನ್ನು ರೆಡಿ ಮಾಡಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುನೀಲ್ ಗೌಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ಕ್ಷಣಗಣನೆ ಆರಂಭವಾಗಿದೆ. ಮೈಸೂರು ದಸರೆ ಅಂತಂದ್ರೆ ಅದು ಜಂಬೂ ಸವಾರಿ. ಜಂಬೂ ಸವಾರಿ ಅಂತಂದ್ರೆ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ಜಂಬೂ ಸವಾರಿನಲ್ಲಿ ಸ್ತಬ್ಧ ಚಿತ್ರಗಳು ಪ್ರಮುಖ ಆಕರ್ಷಣೆಯಾಗಿರುತ್ತೆ. ಆ ಒಂದು ಸ್ತಬ್ಧ ಚಿತ್ರಗಳು ಈಗಾಗಲೇ ರೆಡಿ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡಬಹುದು. ನಾನು ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಸ್ತಬ್ಧ ಚಿತ್ರಗಳು ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಸುಮಾರು 47 ಸ್ತಬ್ಧ ಚಿತ್ರಗಳು ಸಿದ್ಧತೆಯನ್ನ ಈಗಾಗಲೇ ಮಾಡಿರತಕ್ಕಂಥದ್ದು. 30 ಜಿಲ್ಲೆಗಳ ಏನಿದೆ ಅದನ್ನ ಬಿಂಬಿಸುವಂತ ಕೆಲಸವನ್ನ ಈ ಒಂದು ಸ್ತಬ್ಧ ಚಿತ್ರಗಳು ಮಾಡುವಂತದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಸ್ತಬ್ಧ ಚಿತ್ರಗಳು ಈಗಾಗಲೇ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಸಿದ್ಧತೆಯನ್ನ ಮಾಡಿ ನಿಲ್ಲಿಸಿರುವಂತದ್ದು. ಯಾವಾಗ ಜಂಬೂ ಸವಾರಿ ಪ್ರಾರಂಭ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ಪ್ರಮುಖ ವೃತ್ತಗಳು ಮತ್ತೆ ಏನು ರಾಜಬೀದಿ ಏನಿದೆ ಆ ರಾಜಬೀದಿಯಲ್ಲಿ ಈ ಒಂದು ಸ್ತಬ್ಧ ಚಿತ್ರಗಳು ಹೋಗುವಂತದ್ದು, ಮೆರವಣಿಗೆಯಲ್ಲಿ ಭಾಗಿಯಾಗುವಂತದ್ದು. ಜೊತೆಗೆ ಸುಮಾರು 120 ಕಲಾ ತಂಡಗಳು ಪ್ರಕಾರಗಳು ಕೂಡ ಈ ಒಂದು ಈ ಬಾರಿಯ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಮನ ಸೆಳಿತಾ ಇರತಕ್ಕಂಥದ್ದು ದಿವಂಗತ ಅಪ್ಪು ಏನಿದ್ದಾರೆ ಅವರ ಒಂದು ಕಲಾಕೃತಿ ಇರತಕ್ಕಂಥ ಸ್ತಬ್ಧ ಚಿತ್ರ. ಅಂದ್ರೆ ಈ ಬಾರಿ ಚಾಮರಾಜನಗರ ಜಿಲ್ಲೆ ಏನಿದೆ ಈ ಜಿಲ್ಲೆಯ ಒಂದು ಸ್ತಬ್ಧ ಚಿತ್ರ ಏನಿದೆ ಆ ಸ್ತಬ್ಧ ಚಿತ್ರದಲ್ಲಿ ದಿವಂಗತ ಅಪ್ಪು ಅವರ ಕಲಾಕೃತಿಯನ್ನ ಮಾಡಿರುವಂತದ್ದು. ಕಲಾವಿದರಾಗಿರುವಂತವರು ಸುಮಾರು 10 ದಿನಗಳಿಂದ ಈ ಒಂದು ಅಪ್ಪು ಅವರ ಕಲಾಕೃತಿಯನ್ನ ಸಿದ್ಧಪಡಿಸಿರ್ತಕ್ಕಂಥದ್ದು. ಹಾಗೆ ದೃಶ್ಯದಲ್ಲಿ ನೋಡಬಹುದು ನೀವು ಅಪ್ಪು ಅವರ ಹಿಂಭಾಗದಲ್ಲಿ, ಅಂದ್ರೆ ಚಾಮರಾಜನಗರ ಜಿಲ್ಲೆ ಅಂದ್ರೆ ಕರ್ನಾಟಕದ ಗಡಿ ಜಿಲ್ಲೆ, ಈ ಗಡಿ ಜಿಲ್ಲೆನಲ್ಲಿ ಸಾಕಷ್ಟು ಅಂದ್ರೆ 1/2 ಭಾಗದಷ್ಟು ಅರಣ್ಯ ಪ್ರದೇಶ ಇದೆ. 2 ಹುಲಿ ಸಂರಕ್ಷಣಾ ಪ್ರದೇಶಗಳು ಕೂಡ ಈ ಒಂದು ಚಾಮರಾಜನಗರದಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಕಾಡು ಪ್ರಾಣಿಗಳು ಜಿಂಕೆ ಆಗ್ಬೋದು, ಕಾಡು ಕೋಣ ಆಗ್ಬೋದು, ಹಾಗೂ ಪ್ರಮುಖವಾಗಿ ಮಲೆ ಮಹದೇಶ್ವರ ಬೆಟ್ಟ ಏನಿದೆ ಈ ಒಂದು ಮಲೆ ಮಹದೇಶ್ವರ ಬೆಟ್ಟ ಕೂಡ ಚಾಮರಾಜನಗರದ ಜಿಲ್ಲೆನಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಚಾಮರಾಜನಗರವನ್ನ ಬಿಂಬಿಸುವಂತ ಕಲೆ ಸಂಸ್ಕೃತಿ ಏನಿದೆ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ನಿರ್ಮಾಣವನ್ನ ಮಾಡಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನ್ ಡಾಕ್ಟರ್ ರಾಜ್ಕುಮಾರ್ ಅವರು ಚಾಮರಾಜನಗರ ಜಿಲ್ಲೆಯ ಗಾಜನೂರಿನವರು. ಹೀಗಾಗಿ ಅಪ್ಪು ಅವರು ಕೂಡ ಚಾಮರಾಜನಗರದವರೇ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಹೀಗಾಗಿ ಚಾಮರಾಜನಗರ ಈ ಬಾರಿ ಒಂದು ಅಪ್ಪು ಅವರ ಕಲಾಕೃತಿಯನ್ನ ನಿರ್ಮಾಣವನ್ನ ಮಾಡಿರುವಂತದ್ದು. ಇಲ್ಲಿ ಒಂದಷ್ಟು ಜನ ಈ ಒಂದು ಕಲಾಕೃತಿಯನ್ನ ನೋಡ್ಲಿಕ್ಕೆ ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಈ ಬಾರಿ ಅಪ್ಪು ಅವರ ಒಂದು ಕಲಾಕೃತಿಯನ್ನ ವಿಶೇಷವಾಗಿ ಮಾಡಿದ್ದಾರೆ, ಏನನ್ಸುತ್ತೆ ನೀವು? ತುಂಬಾ ಖುಷಿ ಆಗುತ್ತೆ ಸರ್. ಹಾಗಾಗಿ ಚಾಮರಾಜನಗರ ಜಿಲ್ಲೆ ಅವರು ಮೂಲತಃ ಚಾಮರಾಜನಗರ ಜಿಲ್ಲೆ ಆಗಿದ್ದಾರೆ ಅಪ್ಪು ಅವರು. ಈ ಇದು ಭಾಳ ತುಂಬ ಖುಷಿ ಆಗುತ್ತೆ ಸರ್, ನಮ್ಗೆ ಎಲ್ಲ ಪ್ರತಿಯೊಬ್ಬ ಇವ್ರಿಗೂ ಖುಷಿ ಆಗ್ತದೆ ಸರ್. ಎಸ್ಪೆಷಲಿ ಚಾಮರಾಜನಗರ ಜಿಲ್ಲೆ ಅಪ್ಪುದು ಟ್ಯಾಬ್ಲೋ ನಂಬರ್ ಇಷ್ಟು ಪ್ರತಿಯೊಬ್ಬರು ಕೇಳ್ತಾ ಇದಾರೆ ಸರ್. ಅದನ್ನ ತುಂಬಾ ವಿಶೇಷವಾಗಿ ಚೆನ್ನಾಗಿದೆ ಸರ್. ಅದು ಇದು ಇಲ್ಲಿ ನೋಡಕ್ ಬಂದಿರುವಂತವ್ರು ಕೂಡ ಹೇಳ್ತಾ ಇರತಕ್ಕಂಥದ್ದು, ಈ ಬಾರಿ ಏನು ದಸರಾ ಮೆರವಣಿಗೆಯಲ್ಲಿ ಏನು ಭಾಗಿಯಾಗ್ತಾ ಇರತಕ್ಕಂಥ ಅಪ್ಪು ಅವರ ಸ್ತಬ್ಧ ಚಿತ್ರದ ವಾಹನ ಏನಿದೆ, ಜೊತೆಗೆ ಅಪ್ಪು ಅವರ ಕಲಾಕೃತಿ ಏನಿದೆ ಇದನ್ನ ನೋಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಜೊತೆಗೆ ಅದರ ಸ್ತಬ್ಧ ಚಿತ್ರದ ನಂಬರ್ ಎಷ್ಟು, ಯಾವಾಗ ಬರುತ್ತೆ ಅಂತಕ್ಕಂಥದ್ನು ಕೂಡ ಜನರು ಕಾತರವಾಗಿ ಕೇಳ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಸುನೀಲ್ ಗೌಡ, ನ್ಯೂಸ್ 18 ಕನ್ನಡ, ಮೈಸೂರು.